ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಫಿಫ್ತ್ ಸೆಮಿಸ್ಟರ್ ಬಿಕಾಮ್ ಅಲ್ಲಿ ರಿಟೇಲ್ ಮ್ಯಾನೇಜ್ಮೆಂಟ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಮಾಡ್ಯೂಲ್ 1 ಇಂಟ್ರೊಡಕ್ಷನ್ ಟು ರಿಟೇಲಿಂಗ್ ಅನ್ನೋ ಚಾಪ್ಟರ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ನು ಯಾರಾದರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಎಸ್, ಫಸ್ಟ್ಲಿ ನೋಡೋದಾದ್ರೆ ವಾಟ್ ಈಸ್ ರಿಟೇಲಿಂಗ್. ರಿಟೇಲಿಂಗ್ ಬಂದು ಒಂದು ಮೋಸ್ಟ್ ಕಾಮನ್ ಆಗಿ ನಾವು ಮಾಡುವಂತಹ ಬಿಸ್ನೆಸ್ ಆಗಿದೆ. ಈ ರಿಟೇಲರ್ ಶಾಪ್ಸ್ ಅಲ್ಲಿ ಯಾವ ರೀತಿ ಪರ್ಚೇಸ್ ಅನ್ನ ಮಾಡ್ತಾರೆ ಅಂತಂದ್ರೆ, ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಹತ್ರ ಇಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊ ಬರ್ತಾರೆ. ಅದು ಬಲ್ಕ್ ಕ್ವಾಂಟಿಟಿ ಅಲ್ಲಿ ಪರ್ಚೇಸ್ ಮಾಡ್ಕೊ ಬಂದು ಅದನ್ನ ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ಒಂದು ಚಿಕ್ಕ ಸ್ಟೋರ್ ಅಲ್ಲಿ ಮಾರುವಂತಹದ್ದನ್ನ ರಿಟೇಲಿಂಗ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಗೆ ನಮ್ಮ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರುವಂತಹ ಶಾಪ್ಸ್ ಆಗಿರ್ಬೋದು, ಕಾಲೋನಿ ಸ್ಟ್ರೀಟ್ಸ್ ಅಲ್ಲಿ ಇರುವಂತಹ ಶಾಪ್ಸ್ ಆಗಿರ್ಬೋದು, ಉಳಿದ ಮಾಲ್ಸ್ ಅಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಶಾಪ್ಸ್ ಆಗಿರ್ಬೋದು, ಈ ರೀತಿ ಶಾಪ್ಸ್ ಅಲ್ಲಿ ತಗೊಬಂದು ಐಟಮ್ಸ್ ಅನ್ನ ಅಥವಾ ಗೂಡ್ಸ್ ಅನ್ನ ಮಾರೋದನ್ನ ರಿಟೇಲ್ ಅಂತ ಹೇಳಿ ಕರಿತೀವಿ. ಮೀನಿಂಗ್ ಆಫ್ ರಿಟೇಲಿಂಗ್: ಅಕಾರ್ಡಿಂಗ್ ಟು ಕೋಟ್ಲರ್, ರಿಟೇಲಿಂಗ್ ಇನ್ಕ್ಲೂಡ್ಸ್ ಆಲ್ ದ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ಸೆಲ್ಲಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ಟು ದ ಫೈನಲ್ ಕನ್ಸ್ಯೂಮರ್ ಫಾರ್ ಪರ್ಸನಲ್ ನಾನ್ ಬಿಸ್ನೆಸ್ ಯೂಸಸ್. ರಿಟೇಲಿಂಗ್ ಬಂದ್ಬಿಟ್ಟು ನಾನ್ ಬಿಸ್ನೆಸ್ ಯೂಸಸ್ ಅಂದ್ರೆ ಬಿಸ್ನೆಸ್ ಮಾಡೋರು ತಗೊಳ್ಳುವಂತಹ ಐಟಮ್ಸ್ ಅಲ್ಲ, ಪರ್ಸನಲ್ ಯೂಸಸ್ಗೋಸ್ಕರ ತಗೊಳ್ಳುವಂತಹ ಐಟಮ್ಸ್ ಅನ್ನ ಮಾರಾಟ ಮಾಡುವಂತಹ ಒಂದು ಪ್ರೊಸೆಸ್ ಅನ್ನ ರಿಟೇಲಿಂಗ್ ಅಂತ ಹೇಳಿ ಕರಿತೀವಿ. ಎ ಪ್ರೊಸೆಸ್ ಆಫ್ ಪ್ರಮೋಟಿಂಗ್ ಗ್ರೇಟರ್ ಸೇಲ್ಸ್ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಗೈನಿಂಗ್ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕನ್ಸ್ಯೂಮರ್ಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ಎ ಕಂಪನಿ. ಒಂದು ಕಂಪನಿ ಕಡೆಯಿಂದ ಒಂದು ಗೂಡ್ ಅಥವಾ ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಬೆಟರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಈ ರೀತಿ ಬೆಟರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿಂದ ಸಿಗುತ್ತೆ ಅಂತಂದ್ರೆ, ರಿಟೇಲ್ ಸ್ಟೋರ್ಸ್ ಅಲ್ಲಿ ನಾವು ಒಳ್ಳೆ ಕ್ವಾಲಿಟಿ ಆದ ಗೂಡ್ಸ್ ಅನ್ನ ಸೆಲ್ ಮಾಡೋದ್ರ ಮೂಲಕ ಕಸ್ಟಮರ್ಸ್ಗೆ ಬೆಟರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನು ಸಿಗ್ತಾ ಹೋಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಟೇಲಿಂಗ್ ನ ನಾವು ನೋಡ್ತಾ ಹೋದ್ರೆ, ಡೈರೆಕ್ಟ್ ಇಂಟರಾಕ್ಷನ್ ವಿತ್ ಕಸ್ಟಮರ್ಸ್ ಅಂಡ್ ಕಸ್ಟಮರ್ಸ್. ಡೈರೆಕ್ಟ್ ಆಗಿ ಒಂದು ಕಸ್ಟಮರ್ ಜೊತೆ ನಾವು ಇಂಟರಾಕ್ಟ್ ಮಾಡ್ತೀವಿ, ಯಾವುದೇ ರೀತಿಯಾದ ಮಿಡಲ್ ಮ್ಯಾನ್ಗಳ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಅಂಡ್ ಸೇಲ್ ವಾಲ್ಯೂಮ್ ಲಾರ್ಜ್ ಇನ್ ಕ್ವಾಂಟಿಟೀಸ್ ಬಟ್ ಲೆಸ್ ಇನ್ ಮಾನಿಟರಿ ವ್ಯಾಲ್ಯೂ. ಸೇಲ್ ವಾಲ್ಯೂಮ್ ಬಂದು ಸೇಲ್ ಯಾವ ರೀತಿ ಆಗುತ್ತೆ ಅಂತ ನೋಡಿದ್ರೆ, ಜಾಸ್ತಿ ಕ್ವಾಂಟಿಟಿ ಇರುತ್ತೆ, ಗೂಡ್ಸ್ ತಗೊಳ್ಳುವಂತಹ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಬಟ್ ಅದರಿಂದ ಬರುವಂತಹ ಪ್ರಾಫಿಟ್ ಬಂದು ಕಡಿಮೆ ಇರುತ್ತೆ. ಕಸ್ಟಮರ್ ಸರ್ವಿಸಸ್ ಪ್ಲೇಸ್ ಎ ವೈಟಲ್ ರೋಲ್. ಕಸ್ಟಮರ್ಗೆ ಯಾವ ರೀತಿ ಸರ್ವಿಸ್ ಕೊಡ್ತೀವಿ ಅದು ಬಂದು ನಮ್ಮ ಒಂದು ರಿಟೇಲ್ ಶಾಪ್ ಅಲ್ಲಿ ಒಂದು ರೋಲ್ ಅನ್ನ ಅಂದ್ರೆ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೇಲ್ಸ್ ಪ್ರಮೋಷನ್ಸ್ ಆರ್ ಆಫರ್ಡ್ ಅಟ್ ದಿಸ್ ಪಾಯಿಂಟ್ ಓನ್ಲಿ. ಯಾವುದೇ ರೀತಿಯಾದ ಚಿಕ್ಕ ಐಟಮ್ ಆಗಿರ್ಬೋದು, ದೊಡ್ಡ ಐಟಮ್ ಆಗಿರ್ಬೋದು, ಸೇಲ್ಸ್ ಪ್ರಮೋಷನ್ ಅಂತಂದ್ರೆ ಒಂದು ಪ್ರಾಡಕ್ಟ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಂದು ಸೇಲ್ಸ್ ಪ್ರಮೋಷನ್, ಅದು ಸೇಲ್ ಆಗೋ ತರ ಮಾಡಬೇಕು, ಆ ತರ ಸೇಲ್ ಆಗೋ ತರ ಮಾಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಗೆ ಇವಾಗ ಬೈ ಒನ್ ಗೆಟ್ ಒನ್ ಫ್ರೀ ಅಥವಾ ನೀವು ಪುಳಿಯೋಗರೆ ಪ್ಯಾಕೆಟ್ ತಗೊಂಡ್ರೆ ನಿಮ್ಗೆ ಸಂತೂರ್ ಸೋಪ್ ಫ್ರೀ, ಈ ರೀತಿ ಒಂದು ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಿ ಬಿಡುವಂತಹ ಕೆಲಸವನ್ನ ಈ ರಿಟೇಲ್ ಸ್ಟೋರ್ಸ್ ಕೂಡ ಮಾಡುತ್ತೆ. ರಿಟೇಲ್ ಔಟ್ಲೆಟ್ಸ್ ಆರ್ ಮೋರ್ ದ್ಯಾನ್ ಎನಿ ಅದರ್ ಫಾರ್ಮ್ ಆಫ್ ಬಿಸ್ನೆಸ್. ಬೇರೆ ಯಾವುದೇ ರೀತಿಯಾದ ಬಿಸ್ನೆಸ್ ಮಾಡೋದಕ್ಕಿಂತ ರಿಟೇಲ್ ಬಿಸ್ನೆಸ್ ಮಾಡಿದ್ರೆ ಆ ಒಂದು ಬಿಸ್ನೆಸ್ ಅಲ್ಲಿ ಲಾಭವನ್ನ ನೋಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಲೊಕೇಶನ್ ಅಂಡ್ ಲೇಔಟ್ ಆರ್ ಕ್ರಿಟಿಕಲ್ ಫ್ಯಾಕ್ಟರ್ಸ್ ಇನ್ ದ ರಿಟೇಲ್ ಬಿಸ್ನೆಸ್. ಲೊಕೇಶನ್ ನ ನಾವು ಕರೆಕ್ಟ್ ಆಗಿ ಹುಡ್ಕೊಂಡು ಆ ಲೊಕೇಶನ್ಗೆ ತಗ್ದಂಗೆ ನಾವು ನಮ್ಮ ಗೂಡ್ಸ್ ಅನ್ನ ಹಾಕುವಂತದ್ದಾಗಿರ್ಬೋದು ಅಥವಾ ಬೇರೆ ರೀತಿಯಾದ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕೆಲಸಗಳನ್ನ ಮಾಡಿದ್ರೆ ನಮ್ಗೆ ಈ ಬಿಸ್ನೆಸ್ ಬಂದು ಸಕ್ಸಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಇಟ್ ಆಫರ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ಆಲ್ ಏಜಸ್. ಎಲ್ಲಾ ರೀತಿಯಾದ ಏಜಸ್ಗೂ ಇದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅನ್ನ ಒದಗಿಸಿಕೊಡುತ್ತೆ ಅಂತ ಹೇಳಿ ಹೇಳ್ಬೋದು. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಟೇಲಿಂಗ್. ಎಸ್, ಟೈಪ್ಸ್ ಆಫ್ ರಿಟೇಲರ್ಸ್ ಬಂದು ಇದರಲ್ಲಿ ಸ್ಟೋರ್ ರಿಟೇಲಿಂಗ್ ಬೈ ಸ್ಟೋರ್ ಬೇಸ್ಡ್ ಸ್ಟ್ರಾಟಜಿ ಮತ್ತೆ ನಾನ್ ಸ್ಟೋರ್ ಬೇಸ್ಡ್ ಸ್ಟ್ರಾಟಜಿ ಕೂಡ ಇದೆ. ಇವೆರಡು ಟೈಪ್ಸ್ ಆಗಿದೆ. ಅಂಡ್ ಅದರಲ್ಲಿ ಸ್ಟೋರ್ ಬೇಸ್ಡ್ ಸ್ಟ್ರಾಟಜಿಯಲ್ಲಿ ಫಸ್ಟ್ ಒನ್ ಬಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಕನ್ವೀನಿಯೆಂಟ್ ಸ್ಟೋರ್, ಫುಲ್ ಲೈನ್ ಡಿಸ್ಕೌಂಟ್, ಕನ್ವೆನ್ಷನಲ್ ಸೂಪರ್ ಮಾರ್ಕೆಟ್, ಸ್ಪೆಷಾಲಿಟಿ ಸ್ಟೋರ್ಸ್, ಫುಡ್ ಬೇಸ್ಡ್ ಸೂಪರ್ ಮಾರ್ಕೆಟ್ಸ್, ಆಫ್ ಪ್ರೈಸ್ ರಿಟೇಲರ್, ಕಾಂಬಿನೇಷನ್ ಸ್ಟೋರ್, ವೆರೈಟಿ ಸ್ಟೋರ್, ಸೂಪರ್ ಸೆಂಟರ್ಸ್, ಫ್ಲೀ ಮಾರ್ಕೆಟ್, ಹೈಪರ್ ಮಾರ್ಕೆಟ್, ಫ್ಯಾಕ್ಟ್ರಿ ಔಟ್ಲೆಟ್, ಲಿಮಿಟೆಡ್ ಲೈನ್ ಸ್ಟೋರ್ಸ್, ಮೆಂಬರ್ಶಿಪ್ ಕ್ಲಬ್, ಇದಿಷ್ಟು ಬಂದು ಸ್ಟೋರ್ ಬೇಸ್ಡ್ ಆಗಿದೆ. ಸ್ಟೋರ್ ಬೇಸ್ಡ್ ರಿಟೇಲಿಂಗ್ ಯಾವ್ದೆಲ್ಲ ಅಂತಂದ್ರೆ, ಡೈರೆಕ್ಟ್ ಮಾರ್ಕೆಟಿಂಗ್, ಎಲೆಕ್ಟ್ರಾನಿಕ್, ಇಂಟರ್ನೆಟ್, ಇ ಡೈರೆಕ್ಟ್ ಸೆಲ್ಲಿಂಗ್, ವೆಂಡಿಂಗ್ ಮೆಷಿನ್ಸ್, ಕ್ಯಾಟಲಾಗ್ ಮಾರ್ಕೆಟಿಂಗ್, ಫ್ರಾಂಚೈಸಿಂಗ್, ಇದಿಷ್ಟು ಬಂದು ನಾನ್ ಸ್ಟೋರ್ ರಿಟೇಲಿಂಗ್ ಆಗಿದೆ. ಎಸ್, ನಾವು ಇವಾಗ ಡೈರೆಕ್ಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಡೈರೆಕ್ಟ್ ಮಾರ್ಕೆಟಿಂಗ್ ಇಸ್ ಡಿಫೈನ್ಡ್ ಆಸ್ ಆನ್ ಇಂಟರಾಕ್ಟಿವ್ ಸಿಸ್ಟಮ್ ಆಫ್ ಮಾರ್ಕೆಟಿಂಗ್.
which uses non-personal media of communication to make a sale at any location or to secure measurable response. Direct marketing is a method wherein the manufacturer or producer sells directly to retailer, user or ultimate consumer without intervening intermediaries. ಅಂದ್ರೆ ಯಾವುದೇ ರೀತಿಯಾದ ಇಂಟರ್ಮೀಡಿಯರೀಸ್ಗೂ ಇಲ್ಲಿ ಯಾವುದೇ ರೀತಿಯಾದ ಚಾನ್ಸ್ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತಂದ್ರೆ, ಮ್ಯಾನುಫ್ಯಾಕ್ಚರರ್ ಬಂದು ಡೈರೆಕ್ಟ್ ಆಗಿ ರಿಟೇಲ್ ಹತ್ರ ಕಾನ್ವರ್ಸೇಷನ್ ನಡೆಸ್ತಾನೆ ಅಥವಾ ಫೈನಲ್ ಕನ್ಸ್ಯೂಮರ್ ಹತ್ರ ಕಾನ್ವರ್ಸೇಷನ್ ನಡೆಸ್ತಾನೆ. ಈ ರೀತಿ ಆದಾಗ ಐಟಮ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ, ಇಂಟರ್ಮೀಡಿಯರೀಸ್ಗೆ ಕೊಡುವಂತಹ ಕಮಿಷನ್ ಕಟ್ ಆಗುತ್ತೆ, ಅಂಡ್ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಮ್ಯಾನುಫ್ಯಾಕ್ಚರರ್ಗೆ. ಇದನ್ನ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಥಿಂಗ್ ಬಂದು ವೆಂಡಿಂಗ್ ಮಷಿನ್ಸ್. ವೆಂಡಿಂಗ್ ಮಷಿನ್ಸ್ ರೆಪ್ರೆಸೆಂಟ್ಸ್ ಅನ್ ಅಡಿಷನಲ್ ಕ್ಲಾಸ್ ಆಫ್ ರಿಟೇಲ್ ಇನ್ಸ್ಟಿಟ್ಯೂಷನ್ಸ್. ಎಸೆನ್ಷಿಯಲಿ ವೆಂಡಿಂಗ್ ಈಸ್ ನಾನ್ ಸ್ಟೋರ್ ರಿಟೇಲಿಂಗ್ ಇನ್ ವಿಚ್ ದ ಕನ್ಸ್ಯೂಮರ್ ಪರ್ಚೇಸಸ್ ಎ ಪ್ರಾಡಕ್ಟ್ ಥ್ರೂ ಎ ಮಷಿನ್. ದ ಮಷಿನ್ ಇಟ್ ಸೆಲ್ಫ್ ಟೇಕ್ಸ್ ಕೇರ್ ಆಫ್ ದ ಎಂಟೈರ್ ಟ್ರಾನ್ಸಾಕ್ಷನ್ ಫ್ರಮ್ ಟೇಕಿಂಗ್ ದ ಮನಿ ಟು ಪ್ರೊವೈಡಿಂಗ್ ದ ಪ್ರಾಡಕ್ಟ್. ಈ ವೆಂಡಿಂಗ್ ಮಷಿನ್ಸ್ ಅನ್ನ ನೀವು ಮಾಲ್ಸ್ ಅಲ್ಲಿ ನೋಡಿದೀರಾ. ಇದನ್ನ ಫಾರಿನ್ ಸಿಸ್ಟಮ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾ ಇದಾರೆ, ಮೇ ಬಿ ಚೈನಾ ಅಲ್ಲಿ ಆಗಿರ್ಬೋದು, ಅಮೆರಿಕಾ ಅಲ್ಲಿ ಆಗಿರ್ಬೋದು, ಜಪಾನ್ ಅಲ್ಲಿ ಆಗಿರ್ಬೋದು, ಇಂತಹ ಒಂದು ದೇಶಗಳಲ್ಲಿ ಜಾಸ್ತಿ ವೆಂಡಿಂಗ್ ಮಿಷಿನ್ ಅನ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಗೆ ನಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಜ್ಯೂಸ್ ಏನಾದ್ರು ಬೇಕು ಅಂತಂದ್ರೆ, ಆ ಒಂದು ವೆಂಡಿಂಗ್ ಮಿಷಿನ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಿ ಇಂತಹ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಅದ್ರ ಕಾಸ್ಟ್ ತೋರಿಸುತ್ತೆ. ಅಲ್ಲೇ ಮನಿಯನ್ನ ಅಥವಾ ನಾವು ಕಾರ್ಡ್ ಅನ್ನ ಆಗ್ಬೋದು, ಅಲ್ಲ ಗೂಗಲ್ ಪೇ ಅನ್ನ ಮಾಡ್ಬೋದು, ಅಲ್ಲೇ ಮನಿಯನ್ನ ನಾವು ಆ ಮಿಷಿನ್ ಗೆ ಕೊಡ್ಬೇಕಾಗುತ್ತೆ. ಯಾವುದೇ ರೀತಿಯಾದ ಮ್ಯಾನ್ಯುವಲ್ ಆಕ್ಟಿವಿಟಿ ಇಲ್ಲಿ ನಡೆಯೋದಿಲ್ಲ, ಎಲ್ಲ ಬಂದು ಎಲೆಕ್ಟ್ರಾನಿಕ್ ಅಲ್ಲೇ ನಡೆಯುತ್ತೆ. ಇದನ್ನ ವೆಂಡಿಂಗ್ ಮಿಷಿನ್ ಅಂತ ಹೇಳಿ ಕರಿತೀವಿ. ಇಸ್ ನೆಕ್ಸ್ಟ್ ಒನ್ ಬಂದು ಕ್ಯಾಟಲಾಗ್ ಮಾರ್ಕೆಟಿಂಗ್. ಏನ್ ಈ ಕ್ಯಾಟಲಾಗ್ ಮಾರ್ಕೆಟಿಂಗ್ ಅಂತ ನೋಡೋದಾದ್ರೆ, ಮೇಲ್ ಆರ್ಡರ್ಸ್ ಮಾರ್ಕೆಟಿಂಗ್, ಕ್ಯಾಟಲಾಗ್ ಮಾರ್ಕೆಟಿಂಗ್ ಆಲ್ಸೋ ಕಾಲ್ಡ್ ಆಸ್ ಮೇಲ್ ಆರ್ಡರ್ ಬಿಸ್ನೆಸ್ ಈಸ್ ಒನ್ ಆಫ್ ದ ಎಸ್ಟಾಬ್ಲಿಷ್ ಮೆಥಡ್ ಆಫ್ ಡೈರೆಕ್ಟ್ ಮಾರ್ಕೆಟಿಂಗ್. ಸಿನ್ಸ್ ಮೇಲ್ ಆರ್ಡರ್ಸ್ ಮಾರ್ಕೆಟರ್ಸ್ ಯೂಸ್ ಕ್ಯಾಟಲಾಗ್ಸ್ ಫಾರ್ ಕಮ್ಯುನಿಕೇಶನ್ ವಿತ್ ದ ಕನ್ಸ್ಯೂಮರ್, ದಿಸ್ ಫಾರ್ಮ್ ಆಫ್ ಮಾರ್ಕೆಟಿಂಗ್ ಈಸ್ ಆಫನ್ ರೆಫರ್ಡ್ ಟು ಆಸ್ ಕ್ಯಾಟಲಾಗ್ ಮಾರ್ಕೆಟಿಂಗ್. ಇನ್ ದೀಸ್ ಮೆಥಡ್ಸ್ ದ ಕನ್ಸ್ಯೂಮರ್ ಬಿಕೇಮ್ ಅವೇರ್ ಆಫ್ ಪ್ರಾಡಕ್ಟ್ ಥ್ರೂ ಇನ್ಫಾರ್ಮೇಶನ್ ಫರ್ನಿಶ್ಡ್ ಟು ದಮ್ ಬೈ ದ ಮಾರ್ಕೆಟರ್ ಥ್ರೂ ಕ್ಯಾಟಲಾಗ್ಸ್ ಡಿಸ್ಪ್ಯಾಚ್ಡ್ ಬೈ ಮೇಲ್. ದೊಡ್ಡ ದೊಡ್ಡ ಅಫಿಷಿಯಲ್ ಥಿಂಗ್ಸ್ ಎಲ್ಲ ಮೇಲ್ ಅಲ್ಲಿನೇ ಇವಾಗ ಜಾಸ್ತಿ ನಡೆಯುವಂತಹದ್ದು. ಮೊದಲು ಮೇಲ್ಗೆ ತುಂಬಾ ವ್ಯಾಲ್ಯೂ ಇತ್ತು, ಅಂದ್ರೆ ಅವಾಗ ಪರ್ಸನಲ್ ಮೆಸೇಜಸ್ ಅನ್ನ ಕೂಡ ಮೇಲ್ ಅಲ್ಲೇ ಕಳಿಸುವಂತಹ ಒಂದು ಸಿಸ್ಟಮ್ ಇತ್ತು. ಬಟ್ ಈಗ ಆ ಸಿಸ್ಟಮ್ ಚೇಂಜ್ ಆಗಿದೆ. ವಾಟ್ಸ್ಆ್ಯಪ್, ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದೆಲ್ಲ ಬಂದಾದ್ಮೇಲೆ ಮೇಲ್ಗೆ ಇರುವಂತಹ ವೇಟೇಜ್ ಬಂದು ಕಡಿಮೆ ಆಗಿದೆ. ಅದರಿಂದ ಯಾವುದೇ ಒಂದು ಅಫಿಷಿಯಲ್ ಥಿಂಗ್ ಆಗಿರ್ಬೋದು ಅದನ್ನ ಮೇಲ್ ಅಲ್ಲಿ ಪಬ್ಲಿಷ್ ಮಾಡಿ ಆ ಒಂದು ಆಕ್ಟಿವಿಟಿಯನ್ನ ಕಾರ್ಯರೂಪಕ್ಕೆ ತರುವಂತಹ ಕೆಲಸ ನಡೆಯುತ್ತೆ. ಮಾರ್ಕೆಟ್ಸ್ ಅಲ್ಲೂ ಕೂಡ ಅಷ್ಟೇ. ಕ್ಯಾಟಲಾಗ್ ಮಾರ್ಕೆಟಿಂಗ್ ಅಂದ್ರೆ ನನ್ಗೆ ಈ ಪ್ರಾಡಕ್ಟ್ ಬೇಕು ಅಂತ ನಾನು ಅವ್ರ ಮೇಲ್ಗೆ ಮೇಲ್ ಮಾಡಿದ್ರೆ ಆ ಪ್ರಾಡಕ್ಟ್ ನನಗೆ ಬಂದು ಸೇರುತ್ತೆ. ಈ ರೀತಿಯಾದ ಮೇಲ್ ಮಾರ್ಕೆಟಿಂಗ್ ಅನ್ನ ಮಾಡುವಂತಹದನ್ನ ಕ್ಯಾಟಲಾಗ್ ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೀವಿ. ಬಂದು ಫ್ರಾಂಚೈಸಿಂಗ್. ಫ್ರಾಂಚೈಸ್ ಇನ್ ಫ್ರೆಂಚ್ ಮೀನ್ಸ್ ಪ್ರಿವಿಲೇಜ್ ಆರ್ ಫ್ರೀಡಮ್. ಫ್ರಾಂಚೈಸ್ ಅಂದ್ರೆ ಫ್ರೀಡಮ್ ಅಂತ ಅರ್ಥ. ಫ್ರಾಂಚೈಸಿಂಗ್ ರೆಫರ್ಸ್ ಟು ದ ಮೆಥಡ್ಸ್ ಆಫ್ ಪ್ರಾಕ್ಟಿಸಿಂಗ್ ಅಂಡ್ ಯೂಸಿಂಗ್ ಅನದರ್ ಪರ್ಸನ್ಸ್ ಫಿಲಾಸಫಿ ಆಫ್ ಬಿಸ್ನೆಸ್. ದ ಫ್ರಾಂಚೈಸರ್ ಗ್ರಾಂಟ್ಸ್ ದ ಇಂಡಿಪೆಂಡೆಂಟ್ ಆಪರೇಟರ್ಸ್ ದ ರೈಟ್ ಟು ಡಿಸ್ಟ್ರಿಬ್ಯೂಟ್ ಇಟ್ಸ್ ಪ್ರಾಡಕ್ಟ್ಸ್, ಟೆಕ್ನಿಕ್ಸ್ ಅಂಡ್ ಟ್ರೇಡ್ ಮಾರ್ಕ್ಸ್ ಫಾರ್ ಎ ಪರ್ಸೆಂಟೇಜ್ ಆಫ್ ಗ್ರಾಸ್ ಮಂತ್ಲಿ ಸೇಲ್ಸ್ ಅಂಡ್ ರಾಯಲ್ಟಿ ಫೀ. ವೇರಿಯಸ್ ಟ್ಯಾಂಜಿಬಲ್ಸ್ ಅಂಡ್ ಇಂಟ್ಯಾಂಜಿಬಲ್ ಸಚ್ ಆಸ್ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಅಡ್ವರ್ಟೈಸಿಂಗ್, ಟ್ರೈನಿಂಗ್ ಅಂಡ್ ಅದರ್ ಸಪೋರ್ಟ್ ಸರ್ವಿಸಸ್ ಆರ್ ಕಾಮನ್ಲಿ ಮೇಡ್ ಅವೈಲಬಲ್ ಬೈ ದ ಫ್ರಾಂಚೈಸರ್. ಅಗ್ರಿಮೆಂಟ್ಸ್ ಟಿಪಿಕಲಿ ಲಾಸ್ಟ್ 5 to 20 years ವಿತ್ ಅ ಪ್ರೀಮೆಚ್ಯೂರ್ ಕ್ಯಾನ್ಸಲೇಷನ್ ಆರ್ ಟರ್ಮಿನೇಷನ್ ಆಫ್ ಮೋಸ್ಟ್ ಕಾಂಟ್ರಾಕ್ಟ್ಸ್ ಬಿಯರಿಂಗ್ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಫಾರ್ ಫ್ರಾಂಚೈಸೀಸ್. ಫ್ರಾಂಚೈಸಿಂಗ್ ಅಂದ್ರೆ ಏನು ಇಲ್ಲ. ಫ್ರಾಂಚೈಸರ್ ಅಂದ್ರೆ ಯಾರು ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಫ್ರಾಂಚೈಸರ್ ಅಂದ್ರೆ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಅವನು ಯಾವ ರೀತಿ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿರ್ತಾನೆ, ಟ್ರೇಡ್ ಮಾರ್ಕ್ಸ್ ಅನ್ನ ಯೂಸ್ ಮಾಡಿರ್ತಾನೆ, ಅಥವಾ ಅವನು ಗ್ರೋತ್ ಗೆ ಯಾವ ರೀತಿಯಾದ ಫಾರ್ಮುಲಾಸ್ ಅನ್ನ ಯೂಸ್ ಮಾಡಿರ್ತಾನೆ ಅನ್ನೋದನ್ನ ನಾವು ನೋಡಿ ಕಲ್ತ್ಕೊಂಡು ಅದನ್ನ ನಮ್ಮ ಬಿಸ್ನೆಸ್ ಅಲ್ಲಿ ಇಂಟರ್ಪ್ರಿಟ್ ಮಾಡುವಂತಹ ಒಂದು ಸಿಸ್ಟಮ್ ಅನ್ನ ನಾವು ಫ್ರಾಂಚೈಸಿಂಗ್ ಅಂತ ಹೇಳಿ ಕರಿತೀವಿ. ಈ ಫ್ರಾಂಚೈಸಿಂಗ್ ಅನ್ನೋದು ರಿಟೇಲಿಂಗ್ ಗೆ ಹೇಗೆ ಅದು ಕನ್ವರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ, ಜಾಸ್ತಿ ರಿಟೇಲ್ ಶಾಪ್ಸ್ ಇದೆ, ಯಾವ ರೀತಿ ಅವರು ಬಂಡವಾಳ ಹಾಕಿದ್ರು, ಅವರು ಹೇಗೆ ಪರ್ಚೇಸ್ ನಡೀತಾ ಇದೆ, ಹೇಗೆ ಸೇಲ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಡೀಪ್ ಆಗಿ ಸ್ಟಡಿ ಮಾಡಿ ನಾವು ರಿಟೇಲ್ ಶಾಪ್ಸ್ ಅನ್ನ ಓಪನ್ ಮಾಡುವಂತಹದನ್ನ ಫ್ರಾಂಚೈಸಿಂಗ್ ಅಂತ ಹೇಳಿ ಕರಿತೀವಿ. ಎಸ್, ಫಂಕ್ಷನ್ಸ್ ಆಫ್ ರಿಟೇಲಿಂಗ್ ನ ನಾವು ನೋಡೋದಾದ್ರೆ, ಡೆಲಿವರಿ ಆಫ್ ದ ಗೂಡ್ಸ್ ಟು ದ ಎಂಡ್ ಕನ್ಸ್ಯೂಮರ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಚೈನ್. ಒಂದು ಕಸ್ಟಮರ್ಗೆ
ಅಂದ್ರೆ ಎಂಡ್ ಕಸ್ಟಮರ್ಗೆ ಗೂಡ್ಸ್ ಅನ್ನ ಡೆಲಿವರಿ ಮಾಡುವಂತಹದ್ದು ಒಂದು ಡಿಸ್ಟ್ರಿಬ್ಯೂಷನ್ ಚೈನ್ ದು ಎಸೆನ್ಷಿಯಲ್ ಪಾರ್ಟ್ ಆಗಿದೆ. ಅಂಡ್ ಫಿನಾನ್ಸ್ ಇಸ್ ದ ಹೋಲ್ ಸೇಲ್ ಸ್ಟೋರ್ಸ್ ದ ಗೂಡ್ಸ್ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್, ಲೆಂಡ್ಸ್ ಎ ಹ್ಯಾಂಡ್ ಇನ್ ಮ್ಯಾನುಫ್ಯಾಕ್ಚರ್ಸ್ ಮಾರ್ಕೆಟಿಂಗ್ ಇನಿಷಿಯೇಟಿವ್, ಅಸ್ಯೂಮ್ ಸ್ಟೋರೇಜ್ ಅಂಡ್ ಕ್ರೆಡಿಟ್ ರಿಸ್ಕ್, ಎಕ್ಸ್ಟೆಂಡ್ ಕ್ರೆಡಿಟ್ ಫೆಸಿಲಿಟೀಸ್ ಟು ದ ಕನ್ಸ್ಯೂಮರ್ ಅಂಡ್ ಅಸ್ಯೂಮ್ಸ್ ಕ್ರೆಡಿಟ್ ರಿಸ್ಕ್, ಆಫರ್ಸ್ ವೈಡ್ ವೆರೈಟಿ ಆಫ್ ಕಸ್ಟಮರ್ಸ್ ಅಂಡ್ ಎಂಟೈಸಿಂಗ್ ಪ್ರೈಸ್ ರೇಂಜ್ ಇನ್ ಎ ಪ್ರಾಡಕ್ಟ್ ಲೈನ್, ಪ್ರೊವೈಡ್ಸ್ ಕನ್ವೀನಿಯನ್ಸ್ ಇನ್ ಶಾಪಿಂಗ್, ಆಫರ್ಸ್ ಆಫ್ಟರ್ ಸೇಲ್ ಸರ್ವಿಸಸ್, ಡಿಫ್ರೆನ್ಶಿಯೇಟ್ ಪ್ಯಾಕೇಜಿಂಗ್, ಗಿವಿಂಗ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದ ಯೂಸ್ ಆಫ್ ಪ್ರಾಡಕ್ಟ್, ಹಿಯರ್ಸ್ ದ ವಾಯ್ಸ್ ಆಫ್ ದ ಮಾರ್ಕೆಟ್, ಜನರೇಟಿಂಗ್ ಎಂಪ್ಲಾಯ್ಮೆಂಟ್ ಫಾರ್ ಮಾಸಸ್. ಇದಿಷ್ಟು ಬಂದು ಫಂಕ್ಷನ್ಸ್ ಆಫ್ ರಿಟೇಲಿಂಗ್ ಆಗಿದೆ. ಈ ಚಾಪ್ಟರ್ ಕಂಟಿನ್ಯೂಯೇಷನ್ ಬಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ಅನ್ನು ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.